ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಎಸ್ ಬಿ ಹುರ್ತಿಯ ಈ ಒಂದು ವಿಶೇಷ ವಿಡಿಯೋ ನೋಡಲು ಸ್ನೇಹಿತರೆ ಮೇಲೆ ಟೈಟಲಲ್ಲಿ ಕೊಟ್ಟಿರುವ ಹಾಗೆ ಕಾರ್ಮಿಕ ಇಲಾಖೆಯ ಅಂದರೆ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಒಂದು ಹೊಸ ವೆಬ್ಸೈಟನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಯಾವ ರೀತಿಯಾಗಿ ಪ್ರಾರಂಭದಿಂದ ಕೊನೆಯವರೆಗೆ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹಾಗೂ ಈ ಒಂದು ಲಿಂಕ್ ಕೂಡ ನಿಮಗೆ ಕೊ ತೋರಿಸಿಕೊಡುತ್ತೇನೆ ಎಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ನೀವು ಮೊದಲಿನ ಹಾಗೆ ಈ ಒಂದು ಸೇವಾ ಸಿಂಧುವಿನಲ್ಲಿ ಹೋಗಿ ಅರ್ಜಿ ಸಲ್ಲಿಸೋಕ್ಕೆ ಹೋದರೆ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬರೋದಿಲ್ಲ ಹೊಸ ಲೇಬರ್ ಕಾರ್ಡ್ಗಳಾಗಲಿ ಅಥವಾ ಹಳೆಯ ಲೇಬರ್ ಕಾರ್ಡ್ ರಿನೋಲ್ ಮಾಡೋದಾಗಲಿ ಅಥವಾ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡೋದಾಗಲಿ ಎಲ್ಲವೂ ಕೂಡ ಇದೇ ಒಂದು ವೆಬ್ಸೈಟಲ್ಲಿ ಸರ್ಕಾರ ಇವಾಗ ಪ್ರಾರಂಭ ಮಾಡಿದೆ ಸೊ ಹಾಗಾದರೆ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿದ್ರೆ ಮಾತ್ರ ಯಾರು ಬೇಕಾದವರು ಕೂಡ ತಮ್ಮ ಮೊಬೈಲ್ ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ತುಂಬ ಸಲೀಸಾಗಿ ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದು ಬಹಳ ಯೂಸ್ಫುಲ್ ಆಗಿದೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಐ ಡಿ ಪಾಸ್ವರ್ಡ್ ಬೇಕಾಗಿಲ್ಲ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಎಸ್ ಬಿ ಹುರ್ತಿ ಅಂತ ಟೈಪ್ ಮಾಡಿ ಎಸ್ ಬಿ ಹುರ್ತಿ ಡಾಟ್ ಕಾಮ್ ಅಂತ ಹಾಕಿ ಎಸ್ ಬಿ ಹೂರ್ತಿ ಡಾಟ್ ಕಾಮ್ ಅಂತ ಹಾಕಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ರಿಸಲ್ಟ್ ಕಾಣುತ್ತೆ ಎಸ್ ಬಿ ಹುರ್ತಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಲಿಂಕ್ ಕೊಟ್ಟಿದ್ದೇನೆ ನಾನು ಅದಕ್ಕೆ ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇರೋದು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಕಾರ್ಮಿಕ ಇಲಾಖೆ ಅಂತ ಇಲ್ಲಿದೆ ನೋಡಿ ಕಾರ್ಮಿಕ ಇಲಾಖೆ ಇದು ಮೊಬೈಲ್ ಫೋನಲ್ಲಿ ಈಗ ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ಕಾಣುತ್ತೆ ನಿಮಗೆ ಇಲ್ಲಿ ಇಂಥ ಒಂದು ಪ್ಲೇಸಲ್ಲಿ ಬಂದಿರತ್ತೆ ಸೊ ಇಲ್ಲಿ ಕಾರ್ಮಿಕ ಇಲಾಖೆ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಕಾರ್ಮಿಕ ಇಲಾಖೆ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ನೇರವಾಗಿ ಈ ಕಾರ್ಮಿಕ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ ಗಮನವಿಟ್ಟು ನೋಡಬೇಕು ಇವಾಗ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ನಿಮ್ಮ ಮುಂದೆ ಓಪನ್ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ನಿಮ್ಮ ಮುಂದೆ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ಮೊದಲು ನೀವು ಭಾಷೆ ಇಂಗ್ಲೀಷ್ ಇರುತ್ತೆ ನಿಮಗೆ ಡಿಫಾಲ್ಟ್ ಆಗಿ ಇದನ್ನು ಕನ್ನಡ ಅಂತ ಮಾಡಿಕೊಳ್ಳಿ ಕನ್ನಡ ಅಂತ ಮಾಡಿದಾಗ ಈ ಎಲ್ಲ ಮಾಹಿತಿ ನಿಮಗೆ ಕನ್ನಡದಲ್ಲಿ ಕಾಣುತ್ತೆ ಸೊ ಇಲ್ಲಿ ನೀವು ಮೂರು ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ಕಾರ್ಮಿಕ ಇಲಾಖೆಯ ಒಂದು ಆಫೀಷಿಯಲ್ ವೆಬ್ಸೈಟ್ ಇದೆ ಸೊ ನೋಡಬಹುದು ಇಲ್ಲಿ ಇಲ್ಲಿ ನಿಮಗೆ ಯಾವ ಯಾವ ಮಾಹಿತಿ ಇರುವಂಥ ಮೂರು ಅರ್ಜಿಗಳು ಸಿಗ್ತವೆ ಅಂದರೆ ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಒಂದು ಆಪ್ಷನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಒಂದು ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸೊ ಇದರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೇವೆ ಬೇಕಾದರೆ ಈ ವಿಡಿಯೋ ನಂತರ ಈ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೇನೆ ಇದು ಕೂಡ ನೀವು ಅರ್ಜಿ ಸಲ್ಲಿಸಿ ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಡನ್ನು ಪಡೆಯಬಹುದು ಹಾಗಾದರೆ ನೋಡಿ ಇವಾಗ ನಾವು ಅರ್ಜಿ ಸಲ್ಲಿಸೋಕೆ ಇಲ್ಲಿ ಯಾವ ಆಪ್ಷನನ್ನು ಕ್ಲಿಕ್ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೇನೆ ಈ ಒಂದು ಫಸ್ಟ್ ಆಪ್ಷನ್ ಇದೆ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳಿದ್ದಾವೆ ಇದನ್ನು ನೋಡಿಕೊಳ್ಳಬಹುದು ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿದಾಗ ಡೈರೆಕ್ಟಾಗಿ ಇಲ್ಲಿ ರಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ನಾನು ಹೇಳ್ತೇನೆ ನಿಮಗೆ ಯಾವ ರೀತಿ ಮಾಡಬೇಕಂತ ಅದಕ್ಕಿಂತ ಮೊದಲು ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಸ್ನೇಹಿತರೆ ಆ ಕೆಲಸ ಏನಿದೆ ಅಂದರೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಮುಂದೆ ನಿಮಗೆ ಇಂಥ ವಿಡಿಯೋಗಳ ಮಾಹಿತಿ ಬೇಕಾದರೆ ಇಲ್ಲಿ ಹ್ಯಾಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಓಪನ್ ಆದಾಗ ನೋಡಿ ಇಲ್ಲಿ ಮೊದಲು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿ ಕಾರ್ಮಿಕ ಕಾರ್ಡ್ ಹೊಂದಿದ್ರೆ ಅವರು ಇಲ್ಲಿ ಲಾಗಿನ್ ಮಾಡ್ಕೋಬೋದು ಸೊ ಇವಾಗ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೇವೆ ಅಂದರೆ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನಿಮಗೆ ರಿಜಿಸ್ಟರ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಡಿ ಡೈರೆಕ್ಟು ಇಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಉದ್ಯೋಗ ಪ್ರಮಾಣ ಪತ್ರ ಟೆಂಪ್ಲೆಟ್ ಇಲ್ಲಿ ಡೌನ್ಲೋಡ್ ಮಾಡಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಶೋ ಆಗ್ತವೆ ಒಂದೇನಿದೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬಾಯ್ ಎಂಪ್ಲಾಯರ್ ಅಂತ ಇದೆ ನೆಕ್ಸ್ಟ್ ನೋಡಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ದ ಗ್ರಾಮ ಪಂಚಾಯಿತಿ ಇದೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ದ ಲೇಬರ್ ಇನ್ಸ್ಪೆಕ್ಟರ್ ಇದೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ದ ರಜಿಸ್ಟ್ರೇಷನ್ ಟ್ರೇಡ್ ಯೂನಿಯನ್ ಅಂತ ಇದೆ ಅಂದರೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಅರ್ಜಿ ಸಲ್ಲಿಸುವ ಮೊದಲು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಇವಾಗ ಎಕ್ಸಾಂಪಲ್ ನೋಡಿ ನಾವು ಇವಾಗ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಾಯಿದ್ದೇವೆ ಅಥವಾ ನಾವು ಒಂದು ಯೂನಿಯನಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಇದ್ದರೆ ನಾವು ಇಲ್ಲಿ ಯೂನಿಯನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮನ್ನು ಫಿಲ್ ಮಾಡಿ ಆ ಯೂನಿಯನ್ ಹತ್ರ ಸೈನು ಸೀಲ್ ಹಾಕಿಸಿ ಆ ಫಾರ್ಮ್ ಅಪ್ಲೋಡ್ ಮಾಡಬೇಕಾಗತ್ತೆ ಅಥವಾ ನೀವೇನಾದರೂ ಲೇಬರ್ ಇನ್ಸ್ಪೆಕ್ಟರ್ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಈ ಒಂದು ಫಾರ್ಮ್ ಫಿಲ್ ಮಾಡ್ಕೋಬೇಕಾದ್ರೆ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ನೀವು ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಪಿ ಡಿ ಒ ಹತ್ರ ಈ ಒಂದು ಫಾರ್ಮನ್ನು ಫಿಲ್ ಮಾಡಿ ಅವರು ಸೈನ್ ತೊಗೋಬೇಕಾದ್ರೆ ಈ ಸೆಕೆಂಡ್ ಫಾರ್ಮನ್ನು ಮಾಡ್ಕೊಳ್ಳಿ ಅಥವಾ ಡೈರೆಕ್ಟಾಗಿ ನೀವು ಹತ್ರ ಕೆಲಸ ಮಾಡ್ತೀರಾ ಕಾಂಟ್ರ್ಯಾಕ್ಟರ್ ಹತ್ರ ಅಥವಾ ಬೇರೆ ಯಾರಾದ್ರ ಹತ್ರ ಕೆಲ್ ನೀವು ಕೆಲಸ ಮಾಡ್ತಾಯಿದ್ರೆ ಅವರ ಒಂದು ಡಿಟೇಲ್ಸ್ನ ಹಾಕಿ ಅಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ಅವರ ಒಂದು ಸೀಲು ಸೈನ್ ಹಾಕೋಬೇಕಾದ್ರೆ ಫಸ್ಟ್ ಫಾರ್ಮನ್ನು ತೊಗೋಬೇಕು ಸೊ ನಾವು ಇವಾಗ ಸಿಂಪಲ್ಲಾಗಿ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೇವೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಗ್ರಾಮಗಳಲ್ಲಿ ಕಾಂಟ್ರಾಕ್ಟರ್ ಇರೋದಿಲ್ಲ ಅಂಥ ಸ್ ಸ್ಥಳದಲ್ಲಿ ನೀವು ಸ್ವಂತ ಹೋಗಿ ಏನಾದರೂ ನೀವು ಕೆಲಸ ಇದ್ದರೆ ಈ ಒಂದು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾಯಿದ್ದರೆ ಈ ಗ್ರಾಮ ಪಂಚಾಯತಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಾವು ಹಳ್ಳಿಯಲ್ಲಿ ಕೆಲಸ ಮಾಡೋದು ಸೊ ಈ ಗ್ರಾಮ ಪಂಚಾಯತ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಮುಂದೆ ಒಂದು ಈ ಪೇಜ್ ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಇದು ಎಕ್ಸಾಂಪಲ್ ನಾನು ನೋಡಿ ಈ ಒಂದು ಪೇಜನ್ನು ಇವಾಗ ಡೌನ್ಲೋಡ್ ಮಾಡಿದೆ ಇಲ್ಲಿ ಈ ಪೇಜ್ ಡೌನ್ಲೋಡ್ ಮಾಡಿದಾಗ ಈ ಪೇಜ್ ಯಾವ ರೀತಿ ಕಾಣುತ್ತೆ ನೋಡೋಣ ಇದನ್ನು ಓಪನ್ ಮಾಡಿ ಈ ರೀತಿಯಾಗಿ ಈ ಒಂದು ಪೇಜ್ ಕಾಣುತ್ತೆ ಈ ಪೇಜನ್ನು ನಾವು ಪ್ರಿಂಟ್ ತಗೋಬೇಕಾಗತ್ತೆ ಸಿಂಗಲ್ ಪೇಜ್ ಇದೆ ಈ ಪೇಜಲ್ಲಿ ಪ್ರಿಂಟ್ ತಗೋಬೇಕು ತಗೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನೀವು ಇಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಹೆಸರು ವಿಳಾಸನ ಹಾಕಬೇಕು ತಾಲೂಕು ಹಾಕಬೇಕು ನೆಕ್ಸ್ಟ್ ಇಲ್ಲಿ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಇಲ್ಲಿ ಹೆಸರು ಅವರು ಹಾಕ್ತಾರೆ ಎಲ್ಲ ಅವರು ಫಿಲ್ ಮಾಡ್ತಾರೆ ನೀವು ನಿರ್ಮಾಣ ಕಾರ್ಮಿಕ ಪೂರ್ವ ಹೆಸರು ನಿಮ್ಮ ಹೆಸರೇನಿದೆ ಕಾರ್ಮಿಕರ ಪೂರ್ಣ ಹೆಸರು ನಿಮ್ಮ ಹೆಸರು ಏನಿದೆ ನಿಮ್ಮ ಖಾಯಂ ವಿಳಾಸ ಏನಿದೆ ಹಾಗೂ ನಿಮ್ಮ ಹಾಲಿ ವಿಳಾಸ ಯಾವುದಿದೆ ಹಾಗೂ ಇಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದರ ಹೆಸರು ವಿವರ ಹನ್ನೆರಡು ತಿಂಗಳು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಾ ಅದೆಲ್ಲ ಡಿಟೇಲ್ಸ್ ಬರುತ್ತೆ ಇದನ್ನೆಲ್ಲ ಅವರು ಫಿಲ್ ಮಾಡಿ ನಿಮಗೆ ಇಲ್ಲಿ ಸೀಲ್ ಹಾಕಿ ಸೈನ್ ಮಾಡಿ ಕೊಡ್ತಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದಾದ ನಂತರ ಏನು ಮಾಡಬೇಕು ನೆಕ್ಸ್ಟ್ ನೀವು ಈ ಒಂದು ಫಾರ್ಮನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಯಾವ ಫಾರ್ಮು ಈ ಒಂದು ಫಾರ್ಮ್ ನಿಮ್ಮ ಹತ್ರ ಸ್ಕ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಬ್ಯಾಕ್ ಅಂತ ಕ್ಲಿಕ್ ಮಾಡಿ ಇವಾಗ ರಿಜಿಸ್ಟರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಡೈರೆಕ್ಟಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಯಾರ ಒಂದು ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ದೀರಾ ಅವರ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಒ ಟಿ ಪಿ ಬಳಸಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ನಾನು ಕೂಡ ನನ್ನ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಓ ಟಿ ಪಿ ತಗೊಳ್ತೇನೆ ಆ ಓ ಟಿ ಪಿನ ನ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ ಇವಾಗ ಮೊಬೈಲ್ ನಂಬರ್ ಹಾಕಿದ್ದೇನೆ ಇಲ್ಲಿ ಒ ಟಿ ಪಿ ಬಳಸಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಒ ಟಿ ಪಿ ಸ್ನೇಹಿತರೆ ದಯವಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಜನರೇಟ್ ಓ ಟಿ ಪಿ ಅಂತ ಕೊಟ್ಟಾಗ ನಿಮಗೆ ಎರರ್ ಬರುತ್ತೆ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಈ ರಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಯಾರು ದಯವಿಟ್ಟು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಪ್ಲೇಸಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರನ್ನು ಹಾಕಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ದೀರಾ ಅವರ ಮೊಬೈಲ್ ನಂಬರ್ ಹಾಕಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ದೀರಾ ಅವರ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನೋಡಿ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತ ಈ ರೀತಿ ಗ್ರೀನ್ ಬರಬೇಕು ಇಲ್ಲಿ ನಾವು ಇಲ್ಲಿ ರಿಜಿಸ್ಟರ್ ಮೇಲೆ ಹೋದರೆ ಗ್ರೀನ್ ಬರೋದಿಲ್ಲ ಸೊ ಇಲ್ಲಿ ಡೈರೆಕ್ಟಾಗಿ ಈ ಒಂದು ಮೊಬೈಲ್ ನಂಬರನ್ನು ಹಾಕಿ ಜನ್ರೇಟ್ ಒ ಟಿ ಪಿ ಕೊಟ್ಟಾಗ ಈ ರೀತಿ ಗ್ರೀನ್ ಬರುತ್ತೆ ಸೊ ಅವರ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿರ್ತೀರಾ ಅದಕ್ಕೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ನ ಇಲ್ಲಿ ಎಂಟ್ರಿ ಮಾಡಬೇಕು ಇವಾಗ ಓ ಟಿ ಪಿ ಕೂಡ ತುಂಬಾ ಫಾಸ್ಟ್ ಆಗಿ ಬಂತು ನೋಡಿ ಸ್ನೇಹಿತರೆ ಓ ಟಿ ಪಿ ಕೂಡ ಹಾಕ್ತೇನೆ ನೋಡಿ ಇವಾಗ ಬಂದಿರುವ ಓ ಟಿ ಪಿನ ನ ಇಲ್ಲಿ ಹಾಕಿ ಡೈರೆಕ್ಟ್ ಲಾಗಿನ್ ಅಂತ ಕೊಡಿ ಇಲ್ಲಿ ಯಾರು ರಿಜಿಸ್ಟರ್ ಅಂತ ಕೊಡಬೇಡಿ ಡೈರೆಕ್ಟ್ ಲಾಗಿನ್ ಅಂತ ಕೊಡಿ ಡೈರೆಕ್ಟ್ ಲಾಗಿನ್ ಕೊಟ್ಟಾಗ ನೋಡಿ ಈ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಜಸ್ಟ್ ನಿಮ್ಮ ಆಧಾರ್ ನಂಬರ್ ನಂಬರನ್ನು ಹಾಕಿ ಆಧಾರ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರು ಓಟಿಪಿ ಟಿ ಪಿ ಹಾಕಿ ಲಾಗಿನ್ ಅಂತ ಕೊಡಿ ಓಪನ್ ಆಗುತ್ತೆ ಈ ಮೇನ್ ವಿಂಡೋ ಓಪನ್ ಆದಾಗ ಇಲ್ಲಿ ನೋಡಿ ತುಂಬ ಆಪ್ಷನ್ಸ್ಗಳು ಕಾಣ್ತವೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮ್ಮ ಒಂದು ಲೇಬರ್ ಕಾರ್ಡ್ ಡಿಜಿಟಲ್ ಲೇಬರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಿ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡಿಜಿಟಲ್ ಎಮ್ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಬೋದು ಬೇಕಾದರೆ ಆ ಒಂದು ವಿಡಿಯೋ ಲಿಂಕ್ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಅಥವಾ ವಿಡಿಯೋ ಎಂಡಲ್ಲಿ ಸಿಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿ ಹೊಸ ಅರ್ಜಿ ಸಲ್ಲಿಸುವವರು ಲೇಬರ್ ಕಾರ್ಡ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಹಳೇ ಲೇಬರ್ ಕಾರ್ಡ್ ಏನಾದರೂ ಇದ್ದರೆ ನೀವು ರಿನೋವಲ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನೋಡಿ ಇವಾಗ ನಾವು ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ನಾವು ಈ ಲ್ಯಾಂಗ್ವೇಜನ್ನು ಇಲ್ಲಿ ಭಾಷೆಯನ್ನು ಏನು ಮಾಡಬೇಕು ಕನ್ನಡ ಅಂತ ಮಾಡ್ಕೊಳ್ಳಿ ಭಾಷೆಯನ್ನು ಕನ್ನಡ ಮಾಡಿದಾಗ ನೋಂದಣಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಂದಣಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ನಾಲ್ಕು ಸ್ಟೆಪ್ಪಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಮಾಹಿತಿಯನ್ನು ತುಂಬಬೇಕು ಫಸ್ಟಲ್ಲಿ ನಿಮ್ಮ ವೈಯಕ್ತಿಕ ವಿವರನ ಹಾಕಬೇಕು ಸೆಕೆಂಡ್ ಅಲ್ಲಿ ನಿಮ್ಮ ವಿಳಾಸ ಥರ್ಡ್ ಅಲ್ಲಿ ನಿಮ್ಮ ಕುಟುಂಬದ ವಿವರಗಳು ಫೋರ್ತ್ ಅಲ್ಲಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ನ ಹಾಕಬೇಕು ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ನೀವು ಇದೇ ಬ್ಯಾಂಕಿಗೆ ನಿಮ್ಮ ಒಂದು ಹಣ ಬಂದು ಜಮಾ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಎನ್ ಪಿ ಸಿ ಲಿಂಕ್ ಇರೋ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಇಲ್ಲಿ ಬೇರೆ ಯಾವುದೋ ಹಾಕೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಪ್ರಾರಂಭದಲ್ಲಿ ನೀವೊಂದು ಫಾರ್ಮನ್ನು ಡೌನ್ಲೋಡ್ ಮಾಡಬೇಕು ಪಿ ಡಿ ಒ ಕಡೆಯಿಂದ ಸೈನ್ ಮಾಡಿಸ್ಬೇಕು ಅಂತ ಆ ಒಂದು ಫಾರ್ಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನೋಡಿ ನಾವು ಇವಾಗ ಫಸ್ಟ್ ಏನು ಮಾಡೋಣ ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ವೆರಿಫೈ ಅಂತ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ಆಧಾರ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಕ್ಲಿಕ್ ಹಿಯರ್ ಆಧಾರ್ ವೆರಿಫೈ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಕ್ಲಿಕ್ ಮಾಡಿ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಇವಾಗ ನಾನು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತೇನೆ ಇವಾಗ ನಾನು ನಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಿದ್ದೇನೆ ನೆಕ್ಸ್ಟ್ ಏನು ಮಾಡಬೇಕು ನನ್ನ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ ಅಂತ ಬಾಕ್ಸ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಫೇಸ್ ಕ್ಯಾಪ್ಚರ್ ಬರುತ್ತೆ ಫಿಂಗರ್ ಪ್ರಿಂಟ್ ಬರುತ್ತೆ ಬಟ್ ಇವಾಗ ಒ ಟಿ ಪಿ ಆಪ್ಷನ್ ಇಲ್ಲಿ ಆನ್ ಇದೆ ಇಲ್ಲಿ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಕೆಳಗಡೆ ಇಲ್ಲಿ ಎಂಟ್ರಿ ಮಾಡಬೇಕು ಜನ್ರೇಟ್ ಒ ಟಿ ಪಿ ಅಂತ ಬರುತ್ತೆ ಈ ರೀತಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಒ ಟಿ ಪಿ ಇವಾಗ ಇವಾಗ ನೋಡಿ ಸಕ್ಸಸ್ಫುಲ್ ಓ ಟಿ ಪಿ ಸಬ್ಮಿಟ್ ಆಯಿತು ಇಲ್ಲಿ ನೋಡಿ ಇಲ್ಲಿ ನಾನು ಬಂದಿರೋ ಓ ಟಿ ಪಿನ ಹಾಕಿ ಇವಾಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಬಂದಿರತ್ತೆ ಇವಾಗ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಮೇಲೆ ನಿಮ್ಮ ಹೆಸರು ಎಲ್ಲ ತಗೊಂಡಿದೆ ಆಧಾರ್ ಕಾರ್ಡ್ದಲ್ಲಿರೋ ಥರ ಹಾಗೂ ನಿಮ್ಮ ಇಲ್ಲಿ ಫೋನ್ ನಂಬರ್ ಬಂದಿರುತ್ತೆ ಹಾಗೂ ಇಲ್ಲಿ ನಿಮ್ಮ ಫೋಟೋ ಕೂಡ ಬಂದಿರುತ್ತೆ ಸೇಮ್ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಫೋಟೋ ಇದೆ ಅದೇ ರೀತಿ ನಿಮ್ಮ ಫೋಟೋ ಡೈರೆಕ್ಟಾಗಿ ಇಲ್ಲಿ ತೊಗೊಂಡಿರುತ್ತೆ ಸೊ ಈ ಫೋಟೋ ಏನಾದರೂ ಸರಿಯಾಗಿರಲಿಲ್ಲ ಅಂದರೆ ಇಲ್ಲಿ ನೀವು ಇಲ್ಲಿ ಬ್ರೌಸ್ ಮಾಡಿ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಯಾವುದಾದ್ರೂ ಫೋಟೋ ಇದ್ದರೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಬಹುದು ಬ್ರೌಸ್ ಮಾಡಿ ಈ ಫೋಟೋ ನಿಮಗೆ ಸರಿ ಕಾಣಲಿಲ್ಲ ಬಹಳ ಓಲ್ಡ್ ಫೋಟೋ ಇದ್ದರೆ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿನ ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಇದ್ದರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ಇಲ್ಲ ಅಂದರೆ ಬಿಟ್ಟು ಹಾಕಿ ಇದೇನು ಮ್ಯಾಂಡೇಟ್ರಿ ಇಲ್ಲ ನೆಕ್ಸ್ಟ್ ಇಲ್ಲಿ ನೀವು ಮ್ಯಾರೇಜ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ ಸಿಂಗಲ್ ಇದ್ದರೆ ಸಿಂಗಲ್ ಹಾಕಿ ಅಥವಾ ಲೇಡೀಸ್ ಏನಾದರೂ ವಿಡೋವಿದ್ದರೆ ವಿಡೋ ಅಂತ ಹಾಕ್ಬೋದು ಇವಾಗ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿ ನೆಕ್ಸ್ಟ್ ಇಲ್ಲಿ ನೋಡಿ ಯುವರ್ ಜೆಂಡರ್ ನೀವು ಮೇಲ್ ಇದ್ದರೆ ಮೇಲ್ ಫಿಮೇಲ್ ಇದ್ದರೆ ಫಿಮೇಲ್ ಇಲ್ಲಿ ಆಟೋಮೆಟಿಕ್ ಆಧಾರ್ ಕಾರ್ಡದಲ್ಲಿ ಇರೋ ಥರ ತಗೊಂಡಿದೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ತಗೊಂಡಿದೆ ಕೆಳಗಡೆ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಸೊ ಇದನ್ನು ನಾನು ಮೇಲಕ್ಕೆ ಇಲ್ಲಿ ಸೈಡ್ ಬಟನ್ನ ಹಿಡಿದು ಕೇಳಕಕ್ಕೆ ಸರಿಸಿದಾಗ ಇದು ಮೇಲೆ ಹೋಗುತ್ತೆ ನೋಡಿ ಇವಾಗ ನೆಕ್ಸ್ಟ್ ನೋಡಿ ಇದು ಮೇಲೆ ಸರಿಸಿದಾಗ ಇಲ್ಲಿ ಕೆಟಗರಿ ಕೇಳುತ್ತೆ ನಿಮ್ಮ ಕ್ಯಾಸ್ಟ್ ಯಾವುದಿದೆ ಜನರಲ್ ಓ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಯಾವುದಿದೆ ಇ ಡಬ್ಲ್ಯೂ ಎಸ್ ಇದು ಇಷ್ಟು ಆಪ್ಷನ್ ಇದ್ದಾವೆ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಮಿಗ್ರೆಂಟ್ ವರ್ಕರ್ ಅಂತ ಬರುತ್ತೆ ನೋ ಅಂತ ಹಾಕಿ ಈ ಮಿಗ್ರೇಟ್ ವರ್ಕರ್ ಅಂದರೆ ಸ್ನೇಹಿತರೆ ನೀವು ಬೇರೆ ರಾಜ್ಯದವರು ಬಂದು ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಎಸ್ ಮಾಡಬೇಕಾಗತ್ತೆ ಇಲ್ಲಿ ನೋ ಅಂತ ಮಾಡಿ ಕರ್ನಾಟಕದವರೇ ಆಗಿದ್ರೆ ನೆಕ್ಸ್ಟ್ ಇಲ್ಲಿ ರಿಲಿಜನ್ ಅಂತ ಬರುತ್ತೆ ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದರ್ಸ್ ಅಂತ ಬರುತ್ತೆ ನೀವು ಯಾವ್ದು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನೋಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ನಮ್ಮದು ಟ್ವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೂ ಏಯ್ಟಿ ಪರ್ಸೆಂಟ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕು ಇವಾಗ ಟೈಪ್ ಆಫ್ ರೆಸಿಡೆಂಟ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಮನೆ ಸ್ವಂತ ಇದೇನಾ ಅಥವಾ ಬಾಡಿಗೆ ಇದೆಯಾ ಅಂತ ಇಲ್ಲಿ ಡಿಟೇಲ್ಸ್ ಹಾಕಬೇಕು ಯುವರ್ ಸ್ಟೇಟ್ ಕರ್ನಾಟಕ ಹಾಕ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಜಿಲ್ಲೆ ಯಾವುದಿದೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೆಸಿಡೆಂಟ್ ಟೈಪ್ ಅಂತ ಬರುತ್ತೆ ಇದು ಏನಿಲ್ಲ ಬಿಟ್ಟಾಕಿ ಇಷ್ಟೇ ಇದೆ ಇದನ್ನು ಬಿಟ್ಟಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಏನಾದರೂ ಬಂದರೆ ತೊಗೋಬೋದಿತ್ತು ಬಟ್ ಇದು ಬರ್ತಾ ಇಲ್ಲ ಇಷ್ಟನ್ನೇ ಬಿಟ್ಟಾಕಿ ಇದು ನೆಕ್ಸ್ಟ್ ಇಲ್ಲಿ ಇವರ ತಾಲೂಕು ನಿಮ್ಮ ತಾಲೂಕು ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ತಾಲೂಕುಗಳ ಹೆಸರು ಬರುತ್ತೆ ನಿಮ್ಮ ತಾಲೂಕು ಯಾವುದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಸಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೆಲ್ಲ ಹಾಕಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಇದು ನಿಮ್ಮ ಸ್ಟ್ರೀಟ್ ನೇಮು ಇದನ್ನೆಲ್ಲ ಫಿಲ್ ಮಾಡಿ ಪಿನ್ ಕೋಡನ್ನ ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ರೆಸಿಡೆಂಟ್ ಟೈಪ್ ಮತ್ತೊಮ್ಮೆ ಕ್ಲಿಕ್ ಮಾಡಿ ಬಂದರೆ ಹಾಕಿ ಇಲ್ಲಾಂದರೆ ಬಿಟ್ಟಾಕಿ ನಾನು ಇದನ್ನೆಲ್ಲ ಫಿಲ್ ಮಾಡ್ತೇನೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎಲ್ಲ ಡಿಟೇಲ್ಸ್ನ ಫಿಲ್ ಮಾಡಿದ್ದೇನೆ ಇದನ್ನೆಲ್ಲ ಹೈಡ್ ಮಾಡಿದ್ದೇನೆ ಇಲ್ಲಿ ಎರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಲ್ಯಾಂಡ್ ಮಾರ್ಕ್ ಇದ್ದರೆ ನೀವು ಹಾಕ್ಬೋದು ನಿಮ್ಮ ಮನೆ ಹತ್ರ ಏನಾದರೂ ಗುರುತಿಸುವ ಸ್ಥಳ ಇದ್ದರೆ ಹಾಕ್ಬೋದು ನಿಮ್ಮ ಗ್ರಾಮದ ಪಿನ್ ಕೋಡು ಅದೆಲ್ಲ ಡಿಟೇಲ್ಸ್ ಹಾಕಿದ್ದೇವೆ ಇವಾಗ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕಂಟಿನ್ಯೂ ಅಂತ ಕೊಟ್ಟಾಗ ಮುಂದೆ ತಗೊಳ್ತಾ ಇಲ್ಲ ಕಾರಣ ಎರರ್ ಬರ್ತಾ ಇದೆ ಏನಿದೆ ಕಾರಣ ಅಂದರೆ ನೋಡಿ ನನ್ನ ಆಧಾರ್ ಕಾರ್ಡದಲ್ಲಿ ಇಲ್ಲಿ ಸ್ಟ್ರೀಟ್ ನೇಮ್ ಫಿಲ್ ಮಾಡಿಲ್ಲ ಮೇಲೆ ಬಂದಿದೆ ಆಧಾರ್ ಕಾರ್ಡದಲ್ಲಿ ಇರೋ ಥರ ಅಡ್ರೆಸ್ಸು ಅದಕ್ಕೆ ಇಲ್ಲಿ ನಾನು ಸ್ಟ್ರೀಟ್ ನೇಮ್ ಕೂಡ ಬ್ಲ್ಯಾಂಕ್ ಇಟ್ಟಿದ್ದೇನೆ ಫಿಲ್ ಮಾಡಿಲ್ಲ ಹೌಸ್ ನಂಬರ್ ಫಿಲ್ ಮಾಡಿಲ್ಲ ಲ್ಯಾಂಡ್ ಮಾರ್ಕ್ ಫಿಲ್ ಮಾಡಿಲ್ಲ ಯಾವ ರೀತಿ ಆಧಾರ್ ಕಾರ್ಡದಲ್ಲಿ ಮೇಲೆ ಕಾಲಮ್ಗಳು ಬಂದಿದ್ದಾವೆ ಅದೇ ರೀತಿ ಅಡ್ರೆಸ್ಸನ್ನು ಹಾಕ್ಕೊಂಡಿದ್ದೇನೆ ಇವಾಗಾದರೂ ಕೊಟ್ಟು ನೋಡ್ತೇನೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇವಾಗ ಕೂಡ ಬರ್ತಾ ಇಲ್ಲ ಸೊ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ದಲ್ಲಿ ಇದ್ದಿರೋ ಥರ ನಾನು ಆಪ್ಷನ್ ಹಾಕಿದ್ರೆ ಇಲ್ಲಿ ಬಿಲ್ಡಿಂಗ್ ನಂಬರ್ ಹಾಕೋಕ್ಕೆ ಕೇಳುತ್ತೆ ಬಟ್ ಹಾಕಿದ್ರೆ ಆಧಾರ್ ಕಾರ್ಡಲ್ಲಿ ಅಲ್ಲಿ ಮೇಲೆ ಬಿಲ್ಡಿಂಗ್ ನಂಬರ್ ಇಲ್ಲ ಇಲ್ಲಿ ಸ್ಟ್ರೀಟ್ ನಂಬರ್ ಹಾಕಿದ್ರೆ ಇಲ್ಲಿ ಆಧಾರ್ ಕಾರ್ಡ್ದಲ್ಲಿ ನಾನು ಸ್ಟ್ರೀಟ್ ನೇಮ್ ಹಾಕಿಲ್ಲ ಲ್ಯಾಂಡ್ ಮಾರ್ಕ್ ಕೂಡ ಹಾಕಿಲ್ಲ ಸೊ ಆಧಾರ್ ಕಾರ್ಡ್ದಲ್ಲಿ ಇರೋ ತರಾನೇ ಇಲ್ಲಿ ಮಾಹಿತಿ ಕೇಳುತ್ತೆ ಸೊ ಅದಕ್ಕೆ ನಾನು ಇದನ್ನು ಮೇಲೆ ನಿಮಗೆ ತೋರಿಸಿಕೊಡ್ತೇನೆ ಯಾವ ರೀತಿ ಚೇಂಜ್ ಇದೆ ಅಂತ ನೋಡಿ ಇಲ್ಲಿ ನನ್ನ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆ ಕೆಳಗಡೆ ನಾನು ಎಂಟ್ರಿ ಮಾಡ್ತಾ ಇರುವಂಥ ಅಡ್ರೆಸ್ ಇದೆ ಸೊ ಇಲ್ಲಿ ಏನಾಗ್ತಾಯಿದೆ ತೊಂದರೆ ಅಂತಾರೆ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಕ್ಲಿಯರಾಗಿ ನೋಡಿಕೊಳ್ಳಿ ಇಲ್ಲಿ ಯಾವ ರೀತಿ ನಮ್ಮ ಒಂದು ಯಾವ ರೀತಿ ನಮ್ಮ ಒಂದು ಆಧಾರ್ ಕಾರ್ಡದಲ್ಲಿ ಇಲ್ಲಿ ಮಾಹಿತಿ ಫಿಲ್ ಆಗಿದೆ ಅದೇ ರೀತಿ ಮಾಹಿತಿನ ನಾವು ಕೆಳಗೆ ಇಲ್ಲಿ ಪರ್ಮನೆಂಟ್ ಡಿಟೇಲ್ಸಲ್ಲಿ ಹಾಕಬೇಕು ಸೇಮ್ ಸ್ಪೆಲ್ಲಿಂಗ್ ಇರಬೇಕು ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಚೇಂಜ್ ಇದ್ದರೆ ಇಲ್ಲಿ ಏನಾದರೂ ಚೇಂಜ್ ಇದ್ದರೆ ಅಪ್ಲಿಕೇಶನ್ ಮುಂದೆ ಹೋಗೋಲ್ಲ ನೋಡಿ ಇಲ್ಲಿ ಹೌಸ್ ಬಿಲ್ಡಿಂಗ್ ನಂಬರನ್ನು ನಾವು ಆಧಾರ್ ಕಾರ್ಡಲ್ಲಿ ಹಾಕಿಲ್ಲ ಬಟ್ ಇಲ್ಲಿ ಮ್ಯಾಂಡೇಟ್ರಿ ಇದೆ ಇಲ್ಲಿ ಅದು ಬಿಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಆಧಾರ್ ಫೇಚ್ ಮಾಡಿದಾಗ ಇಲ್ಲಿ ಇಲ್ಲೂ ಕೂಡ ಹೌಸ್ ಬಿಲ್ಡಿಂಗ್ ನಂಬರ್ ಬರಬೇಕು ಹಾಗೂ ಇಲ್ಲಿ ಈ ಸ್ಟ್ರೀಟ್ ನೇಮ್ ಕೂಡ ಬರಬೇಕು ಆಧಾರ್ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಕೂಡ ಬರದೇ ಇದ್ದರೆ ನಡೆಯುತ್ತೆ ಲ್ಯಾಂಡ್ಮಾರ್ಕ್ ಏನು ಕೊಟ್ಟಿಲ್ಲ ಮ್ಯಾಂಡೇಟ್ರಿ ಈ ಸ್ಟ್ರೀಟ್ ನೇಮ್ ಕೂಡ ಆಧಾರ್ ಕಾರ್ಡಲ್ಲಿ ನಾವು ಅಪ್ಡೇಟ್ ಮಾಡಿಸ್ಬೇಕು ನೆಕ್ಸ್ಟ್ ಇಲ್ಲಿ ಬಿಲ್ಡಿಂಗ್ ನಂಬರ್ ಕೂಡ ಆಧಾರ್ ಕಾರ್ಡ್ ಆಧಾರ್ ಕಾರ್ಡದಲ್ಲಿ ಬಿಲ್ಡಿಂಗ್ ನಂಬರ್ ಅಥವಾ ಬಿಲ್ಡಿಂಗ್ ಹೆಸರು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಆವಾಗ ನೋಡಿ ಈ ಕಾಲಮ್ ಫಿಲ್ ಆಗಬೇಕು ನೆಕ್ಸ್ಟ್ ಈ ಕಾಲಮ್ ಫಿಲ್ ಆಗಬೇಕು ಮಿಕ್ಕಿರೋ ಕಾಲಮ್ ಎಲ್ಲ ಫಿಲ್ ಆಗಬೇಕು ಲ್ಯಾಂಡ್ ಮಾರ್ಕ್ ಫಿಲ್ ಆಗದೆ ಇದ್ದರೆ ಪರವಾಗಿಲ್ಲ ಈ ಸ್ಟಾರ್ ಮಾರ್ಕ್ ಇರೋ ಕಾಲಮ್ ಎಲ್ಲ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮಾಡಿದಾಗ ಫಿಲ್ ಆಗಬೇಕು ನಮ್ಮದು ಈ ಕಾಲಮ್ ಫಿಲ್ ಆಗಿಲ್ಲ ಯಾವ ಕಾಲಮು ಇದು ವಿಲೇಜ್ ನೇಮ್ ಕಾಲಮ್ ಫಿಲ್ ಆಗಿಲ್ಲ ಹಾಗೂ ಹೌಸ್ ಬಿಲ್ಡಿಂಗ್ ಕಾಲಮ್ ಫಿಲ್ ಆಗಿಲ್ಲ ಹಾಗೂ ಸ್ಟ್ರೀಟ್ ನೇಮ್ ಕಾಲಮ್ ಫಿಲ್ ಆಗಿಲ್ಲ ಅದಕ್ಕೆ ಈ ಥರ ಆಧಾರ್ ಕಾರ್ಡದಲ್ಲಿದೆ ಮುಂದೆ ನೋಡಿ ಮುಂದೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ನಮ್ಮ ಜಿಲ್ಲೆಯ ಹೆಸರು ಇಲ್ಲಿ ಬಿಜಾಪುರ ಅಂತ ಇದೆ ಅಲ್ಲಿ ವಿಜಯಪುರ ಅಂತ ಇದೆ ಆಧಾರ್ ಅಲ್ಲಿ ಇಲ್ಲಿದೆ ನೋಡಿ ಮಿಸ್ಟೇಕ್ ತೋರಿಸ್ತಾ ಇದೆ ಅಲ್ಲಿ ವಿಜಾಪುರ ಅಂತ ಇದೆ ಇಲ್ಲಿ ವಿಜಯಪುರ ಅಂತ ಇದೆ ಇಲ್ಲಿ ವಿಲೇಜ್ ನೇಮ್ ಕರೆಕ್ಟಾಗಿದೆ ಎಲ್ಲ ಬಟ್ ಇಲ್ಲಿ ಸ್ಟ್ರೀಟ್ ನೇಮ್ ಬಂದಿಲ್ಲ ಇದು ನಾವು ಆಧಾರ್ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಲ್ಲಿ ಮೇಲೆ ಬರುತ್ತೆ ಅದೇ ರೀತಿ ಇಲ್ಲಿ ಎಂಟ್ರಿ ಮಾಡಬೇಕು ಇದು ಕೂಡ ನಾವು ಇಲ್ಲಿ ನೋಡಿ ಏನು ಹೇಳ್ತಾ ಇದೆ ಆಧಾರ್ ಕಾರ್ಡ್ದಲ್ಲಿ ಇರೋದೆಲ್ಲ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹೆಸರುಗಳನ್ನು ಫಿಲ್ ಮಾಡಬೇಕು ಇಲ್ಲೂ ಕೂಡ ಆಧಾರ್ ಕಾರ್ಡದಲ್ಲಿ ಪ್ರಿಂಟ್ ಯಾವ ರೀತಿ ಬರುತ್ತೆ ಇಲ್ಲಿ ಕೆಳಗಡೆ ಯಾವ ರೀತಿ ಪ್ರಿಂಟ್ ಬಂದಿರುತ್ತೆ ಅದೇ ರೀತಿ ಹೆಸರು ಹಾಕಬೇಕು ಇಲ್ಲಿ ಕೆಳಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಇಲ್ಲಿ ತುಂಬಬೇಕು ಇಲ್ಲಿ ಕೆಳಗಡೆ ಯಾವ ವಿಜಯಪುರ ಅಂತ ಇದೆ ನಮ್ಮ ಆಧಾರ್ ಕಾರ್ಡದಲ್ಲಿ ಇಲ್ಲಿ ನಾವು ಬಿಜಾಪುರ ಆಪ್ಷನ್ ಇದೆ ಇಲ್ಲಿ ವಿಜಯಪುರ ಆಪ್ಷನ್ನೇ ಆಪ್ಷನ್ ಇಲ್ಲ ಸ್ನೇಹಿತರ ಇಲ್ಲಿ ಬಿಜಾಪುರ ಆಪ್ಷನ್ ಇದೆ ಡಿಫಾಲ್ಟಾಗಿ ನಾನು ಏನು ಮಾಡೋಕ್ಕಾಗಲ್ಲ ಇದು ಚೇಂಜ್ ಮಾಡಬೇಕಾಗತ್ತೆ ಅವರೇ ಇಲ್ಲ ಅಂದರೆ ಆಧಾರ್ ಕಾರ್ಡದಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಬಿಜಾಪುರ ಅಂತ ಇವಾಗ ವಿಜಯಪುರ ಮಾಡಿದ್ದಾರೆ ಸೊ ನಿಮ್ಮ ಜಿಲ್ಲೆ ಹೆಸರು ಈಗಲೂ ಕೂಡ ಕರೆಕ್ಟ್ ಜಿಲ್ಲೆ ಹೆಸರಿದೆ ಇಲ್ಲೂ ಕೂಡ ಹಾಗೂ ನಿಮ್ಮ ಆಧಾರ್ ಕಾರ್ಡ್ದಲ್ಲೂ ಸೇಮ್ ಇದ್ದರೆ ಇಲ್ಲಿ ಸೇಮ್ ತೊಗೊಳುತ್ತೆ ಸೇಮ್ ಹೆಸರು ಬಂದಿರುತ್ತೆ ಇಲ್ಲಿ ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ಎಲ್ಲ ಮಾಹಿತಿ ಇಲ್ಲಿ ಫಿಲ್ ಆಗಬೇಕು ಹೌಸ್ ಬಿಲ್ಡಿಂಗ್ ನೇಮು ನಂಬರು ಹಾಗೂ ಈ ಸ್ಟ್ರೀಟ್ ನೇಮು ಹಾಗೂ ಲ್ಯಾಂಡ್ಮಾರ್ಕ್ ಬಿಟ್ಟಾಕಿ ಹಾಗೂ ಈ ಪಿನ್ ಕೋಡು ಎಲ್ಲ ಆಧಾರ್ ಕಾರ್ಡದಲ್ಲಿ ಇರೋ ಥರ ಸೇಮ್ ಇಲ್ಲಿ ಬಂದರೆ ಇಲ್ಲಿ ಫಿಲ್ ಮಾಡಿದ್ರೆ ಮಾತ್ರ ತಗೊಳತ್ತೆ ಮೇಲೆ ಕೂಡ ಆಧಾರ್ ಕಾರ್ಡ್ದಲ್ಲಿರೋ ಥರ ಬರಬೇಕು ಡಿಟೇಲ್ಸು ಎಲ್ಲ ಕೆಳಗೆ ಕೂಡ ಸೇಮ್ ಬರಬೇಕು ಬಂದಾಗ ನೆಕ್ಸ್ಟ್ ತೊಗೊಳುತ್ತೆ ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಮ್ಯಾಂಡೇಟ್ರಿ ಫಿಲ್ ಇನ್ ಆಧಾರ್ ಡಿಟೇಲ್ಸ್ ಓನ್ಲಿ ದ ವಿಲ್ ಸಿಸ್ಟಮ್ ಅಲೌ ಫರ್ದರ್ ಪ್ರೊಸೆಸ್ ಅಂತ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಎಲ್ಲ ಮಾಹಿತಿ ಸರಿಯಾಗಿ ಈ ಎಲ್ಲ ಕಾಲಮ್ಗಳನ್ನು ನೀವು ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಎಲ್ಲ ಕಾಲಮ್ಗಳನ್ನು ಭರ್ತಿ ಮಾಡಿದ್ರೆ ಮಾತ್ರ ಆಟೋಮೆಟಿಕ್ಕಾಗಿ ಎಲ್ಲ ಕಾಲಮ್ ಫಿಲ್ ಆಗ್ತವೆ ಆವಾಗ ಮುಂದೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ತೊಗೊಳುತ್ತೆ ಇಲ್ಲಾಂದರೆ ನೋಡಿ ಇಲ್ಲಿ ಪ್ಲೀಸ್ ಫಿಲ್ ದ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂ ಸ್ಟೇಟಸ್ ಅಂತ ಬರುತ್ತೆ ಇಲ್ಲಿ ನಾವು ಅಲ್ಲಿ ಮೇಲೆ ಆಧಾರ್ ಕಾರ್ಡದಲ್ಲಿರೋ ಮಾಹಿತಿ ಅರ್ಧ ಬರುತ್ತೆ ಇಲ್ಲಿ ಪೂರ್ಣ ತುಂಬೋಕ್ಕೆ ಹೋದರೆ ಅದು ಮುಂದೆ ತೊಗೊಳೋದಿಲ್ಲ ಅದಕ್ಕೆ ನೀವು ಮೊದಲು ಆಧಾರನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫಿಲ್ ಮಾಡಬೇಕು ಇವಾಗ ನನ್ನ ಹತ್ರ ಕೂಡ ಅಪ್ಡೇಟ್ ಆಗಿರೋ ಆಧಾರ್ ಬಂದರೆ ನಾನಿಲ್ಲಿ ನೆಕ್ಸ್ಟ್ ಇದನ್ನೆಲ್ಲ ಫಿಲ್ ಮಾಡಿ ಕಂಟಿನ್ಯೂ ಮಾಡಿ ತೋರಿಸ್ಕೊಡ್ತೇನೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಫಿಲ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾಗ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ನೆಕ್ಸ್ಟ್ ಫ್ಯಾಮ್ಲಿ ಡಿಟೇಲ್ಸ್ ಕೇಳುತ್ತೆ ಫ್ಯಾಮ್ಲಿ ಡಿಟೇಲ್ಸ್ನ ಫಿಲ್ ಮಾಡಿ ನಿಮ್ಮದೇನಾದರೂ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂದರೆ ಆಧಾರ್ ಕಾರ್ಡ್ ಪ್ರಕಾರ ತೊಗೊಳತ್ತೆ ಅದೇ ಪ್ರಕಾರ ಕೆಳಗಡೆ ನೀವು ಫಿಲ್ ಮಾಡಿ ಎಲ್ಲ ಕಾಲಮ್ಗಳು ಆಧಾರ್ ಕಾರ್ಡ್ದಲ್ಲಿ ಅಪ್ಡೇಟ್ ಇದ್ದರೆ ಈ ಎಲ್ಲ ಸ್ಟಾರ್ ಮಾರ್ಕ್ಗಳು ಫಿಲ್ ಆಗಿದ್ದರೆ ಇಲ್ಲಿ ಅದೇ ರೀತಿ ಕೆಳಗಡೆ ಕೂಡ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ಫ್ಯಾಮ್ಲಿ ಡಿಟೇಲ್ಸ್ ಬರುತ್ತೆ ಅಲ್ಲೂ ಫಿಲ್ ಮಾಡಿ ಬ್ಯಾಂಕ್ ಡಿಟೇಲ್ಸ್ ಫಿಲ್ ಮಾಡಿ ನೆಕ್ಸ್ಟ್ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಅಲ್ಲ ನಿಮಗೆ ಒಂದು ಫಾರ್ಮನ್ನು ಅಪ್ಲೋಡ್ ಮಾಡಬೇಕಂತ ಆ ಒಂದು ಫಾರ್ಮನ್ನು ಇಲ್ಲಿ ಹಾಕಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ನೆಕ್ಸ್ಟ್ ಮತ್ತೆ ನೀವು ಇದೇ ಮೇನ್ ಪೇಜಲ್ಲಿ ಬಂದಾಗ ಇಲ್ಲಿ ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆಯಿಲ್ಲ ಅಂತ ನೀವು ಚೆಕ್ ಮಾಡೋಕ್ಕೆ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿಕೊಳ್ಳಬೇಕಾಗತ್ತೆ ಮತ್ತು ಮೇನ್ ಪೇಜ್ಗೆ ಬಂದಾಗ ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿ ನಿಮ್ಮ ರಿನ್ಯೂವಲ್ ಅಂತ ಬರುತ್ತೆ ಸ್ಕೀಮ್ ಅಂತ ಬರುತ್ತೆ ಸ್ಕೀಮ್ ಸ್ಟೇಟಸ್ ಅಂತ ಬರುತ್ತೆ ಸೊ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಅಪ್ರೂವಲ್ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಯುವರ್ ಅಪ್ಲಿಕೇಶನ್ ಈಸ್ ಇಸ್ ನಾಟ್ ಎಟ್ ಅಪ್ರೂವ್ಡ್ ಅಂತ ಬರುತ್ತೆ ಅಂದರೆ ನಮ್ಮ ಅರ್ಜಿ ಇನ್ನೂ ಸಬ್ಮಿಟೇ ಆಗಿಲ್ಲ ಅಪ್ರೂವಲ್ ಎಲ್ಲೇ ಆಗಬೇಕು ಸೊ ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಬ್ಮಿಟ್ ಆದರೆ ಆ ಅಪ್ಲಿಕೇಶನ್ ಅಪ್ರೂವಲ್ ಆದರೆ ನೆಕ್ಸ್ಟ್ ನೀವು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಲೇಬರ್ ಕಾರ್ಡ್ ಇಲ್ಲಿ ಅಪ್ರೂವಲ್ ಆಗಿ ಡೌನ್ಲೋಡ್ ಆಗುತ್ತೆ ಡೈರೆಕ್ಟಾಗಿ ಡಿಜಿಟಲ್ ಲೇಬರ್ ಕಾರ್ಡು ಸೊ ಹಳೆ ಡಿಜಿಟಲ್ ಹಳೆ ಕಾರ್ಡ್ ಹಳೆ ಲೇಬರ್ ಕಾರ್ಡ್ ಇರೋರು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಗೊತ್ತಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ನೋಡಿ ಡೌನ್ಲೋಡ್ ಮಾಡಿ ಹಾಗೂ ನಿಮ್ಮ ಇನ್ಫಾರ್ಮೇಷನ್ ಏನಾದರೂ ಎಲ್ಲ ಕರೆಕ್ಟಾಗಿದ್ದರೆ ನೀವು ಇಲ್ಲಿ ಅರ್ಜಿ ಸಲ್ಲಿಸಿ ಟ್ರೈ ಮಾಡಿ ನೋಡಬಹುದು ಸೊ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ನಮ್ಮ ಆಧಾರ್ ಕಾರ್ಡದಲ್ಲಿ ಸ್ಟ್ರೀಟ್ ನೇಮು ಹಾಗೂ ವಿಲೇಜ್ ಸ್ಟ್ರೀಟ್ ನೇಮು ಹಾಗೂ ಹೌಸ್ ನಂಬರು ಹೌಸ್ ನೇಮು ಸರಿಯಾಗಿ ನಾವು ಫಿಲ್ ಮಾಡಿಲ್ಲ ಅದಕ್ಕೆ ನಮ್ಮ ಆಧಾರನ್ನ ಅಪ್ಡೇಟ್ ಮಾಡ್ಕೊಳ್ತೇವೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ಕೊಡ್ತೇನೆ